ಹೋಗಬೇಡ, ಅಲ್ಲೇ ನಿಂತ್ಕೋ ಪ್ಲೀಸ್ ಕಂದ, ನನ್ನ ಮಾತು ಕೇಳು. ಇಲ್ಲ ಕಂದ, ನಾನೇನು ಮಾಡೋದಿಲ್ಲ, ನಿಜ ಹೊಡೆಯೋದಿಲ್ಲ, ಪ್ಲೀಸ್. ಶ್ರೇಷ್ಠ, ಯಾಮಿನಿ ಹೆದರ್ಕೊಂಡ್ಬಿಟ್ಟಿಯ ಮುದ್ದು, ನೀನ್ ಮೇಲಿಂದ ಬಿದ್ದಿದ್ ನೋಡಿ ನಾವು ಹೆದರ್ಕೊಂಡ್ಬಿಟ್ಟಿದ್ವಿ. ಯಾಕಮ್ಮ ಆಚೆ ಹೋದೆ? ಓ, ನಿನಗ್ ಮಾತ್ ಬರಲ್ಲ ಅಲ್ವಾ? ಪಾಪ, ಹೇಗ್ ಮಾತಾಡ್ತೀಯ ಹೇಳು. ಆದ್ರೂ ನಿನ್ನ ಮೂಕ ಭಾಷೆ, ನಿನ್ನ ಸಂಕಟ, ನಿನ್ನ ನೋವು ಎಲ್ಲ ನನಗೆ ಅರ್ಥ ಆಗುತ್ತೆ. ಆದ್ರೆ ನೀನೇ ನಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೋತಿಲ್ಲ, ನನ್ನನ್ನ ತಾಯಿ ಅಂತ ಸ್ವೀಕರಿಸ್ತಿಲ್ಲ. ನನ್ನನ್ನ ನಿನ್ನ ತಾಯಿ ಅಂತ ಸ್ವೀಕರಿಸ್ಲಿಲ್ಲ ಅಂದ್ಮೇಲೆ ನಿನ್ನ ತಂದೆನ ತಂದೆ ಅಂತ ಸ್ವೀಕರಿಸ್ಲಿಲ್ಲ ಅಂತ ತಾನೇ ಅರ್ಥ. ಏನು, ಇವರು ನಿನ್ ತಂದೆ ಅಲ್ವಾ? ಅಂದ್ಮೇಲೆ ನಾನು ನಿನ್ ತಾಯಿ ತಾನೇ? ವೆರಿ ಗುಡ್ ಗರ್ಲ್. ನಾವು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೀವೋ ನೀನು ನಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು, ಓಕೆನಾ? ರೀ, ನನ್ನ ಸ್ವೀಟ್ ಬೇಬಿಗೆ ಸ್ವೀಟ್ ಚಿಕ್ಕಿ. ತುಂಬಾ ಹೆದರ್ಕೊಂಡಿದ್ಯಾ? ಈ ಚಿಕ್ಕಿ ತಿಂದ್ರೆ ನಿನ್ ಭಯ ಎಲ್ಲ ಹೋಗುತ್ತೆ. ನೀನು ತುಂಬಾ ಸ್ಟ್ರೆಸ್ ಆಗಿದೆಯಾ? ತಗೋ ಡಿಯರ್. ಕಂದ, ನನ್ ಜಾಣ ಅಲ್ಲ ನೀನು? ಬಾಬಾ ಬಾಬಾ ಬಾಬಾ. ಕಂದ, ನಿನಗೆ ಯಾವಾಗ ಮಾತು ಬರುತ್ತೋ, ನೀನು ಯಾವಾಗ ಮಾತಾಡ್ತೀಯೋ, ನಿನ್ನ ಎಷ್ಟು ಜನ ಡಾಕ್ಟರ್ಗಳಿಗೆ ತೋರಿಸ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಕಣೋ.
ನಿನ್ನ ಮೂಕ್ ಭಾಷೆನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವ್ ಎಷ್ಟು ಕಷ್ಟ ಪಡ್ತಾ ಇದೀವಿ ಗೊತ್ತಾ ಮುದ್ದು? ಇನ್ಮೇಲೆ ಯಾವತ್ತು ಈ ರೀತಿ ಎಲ್ಲ ಮಾಡಬಾರ್ದು. ಓಕೆ, ಹೀಗೆಲ್ಲ ಹುಚ್ಚ ಹುಚ್ಚಾಗಾಡಿದ್ರೆ ಅಮ್ಮನ್ಗೆ ಕೋಪ ಬರುತ್ತೆ. ನಮ್ಮ ಆಸ್ತಿ ನೀನು, ನೀನಿಲ್ಲ ಅಂದ್ರೆ ನಾವು ಇಲ್ಲ, ನಮ್ ಲೈಫೇ ನಿನ್ ಮೇಲೆ ಡಿಪೆಂಡ್ ಆಗಿದೆ. ನಿನಗಷ್ಟು ಸಾಯ್ಬೇಕು ಅಂತ ಆಸೆ ಇದ್ರೆ ಅದನ್ನು ನಾವೇ ಈಡೇರಿಸ್ತೀವಿ, ಆದ್ರೆ ಈಗಲ್ಲ, ಟೈಮ್ ಬರ್ಲಿ. ಇನ್ ಮುಂದೆ ಹೀಗೆಲ್ಲ ಮಾಡಬಾರ್ದು, ಓಕೆನಾ? ನಿನ್ಗೆ ಗೊತ್ತು ತಾನೆ ಎಲ್ರ ಮುಂದೆ ಮುದ್ದಾಡ್ತೀನಿ, ಕೋಪ ಬಂದ್ರೆ ರೂಮಿ ಕೂಡ ಹಾಕಿ ಬಾರಿಸ್ತೀನಿ. ಯಾರು ಏನು ಮಾಡುವರು, ನನಗೇನು ಕೇಡ ಮಾಡುವರು? ಮಾಯಾ, ಏ ಮಾಯಾ. ಆ, ನಾನೆಲ್ಲೂ ಮಾಯಾ ಆಗಿಲ್ಲ, ಇಲ್ಲೇ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಶಾಪ್ ಓನರ್ ಮನೆಗೆ ಹೋಗಿ ಇದೊಂದಿಷ್ಟು ಡಿಸೈನ್ಸ್ ತೋರಿಸ್ಕೊಂಡು ಬಾರೆ. ಅವ್ರ ಮನೆಗೆ ಯಾರು ನೆಂಟರು ಬಂದಿದ್ದಾರಂತೆ. ಯಾರ ಮನೆಗೆ? ಆ ನಿಮ್ಮ ಶಾಪ್ ಓನರ್ ಮನೆಗ? ಜಪ್ಪಯ್ಯ ಅಂದ್ರೂ ನಾನು ಹೋಗಲ್ಲ, ಬೇಕಾದ್ರೆ ನೀನೇ ಹೋಗ್ಬಾ. ಏ, ಅವ್ರು ನಿನ್ಗೆ ಹೋಗಕ್ ಹೇಳಿದ್ದಾರೆ ಕಣೆ. ಹೋಗ್ಬಿಟ್ಬಪ್ಪ, ಜಾಣ ಮರಿಯಲ್ಲ. ಏ ಹೋಗಮ್ಮ, ಅಲ್ಲಿ ಹೋದ್ರೆ ನಿಮ್ ಓನರ್ ಮಗನ ಕಾಟ ತಡ್ಕೊಳಕಾಗಲ್ಲ. ಏ ಹೋಗಿ ಪಾಪ, ಅವನೇನೇ ಮಾಡ್ತಾನೆ? ಎಷ್ಟು ಒಳ್ಳೆ ಹುಡ್ಗ, ಎಲ್ರನ್ನೂ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾನೆ. ಡಾಕ್ಟರ್ ಬೇರೆ, ಇಡೀ ಊರಿಗೂರೇ ಅವನ ಕೈಗುಣನ ಹೊಗಳುತ್ತೆ. ನಿಂದೊಬ್ಳದ್ದೇ ಕಂಪ್ಲೇಂಟು. ಅವನ್ ಹಂಗ್ ನಡ್ಕೊಳ್ಳೋದು ನಾನೊಬ್ಳತ್ರ ಮಾತ್ರನೇ. ನೋಡೆ, ಈಗ ಅವನ್ ಹಂಗೇನು ಮಾಡಲ್ವೇ, ಹೋಗ್ಬಿಟ್ಪ. ಅವನ್ಗೆ ಮದ್ವೆ ಫಿಕ್ಸ್ ಆಗಿದೆ. ಏನು ಮದ್ವೆನಾ? ಅವನ್ ಮದ್ವೆ ಆಗೋ ಹುಡ್ಗಿಗೆ ಡ್ರೆಸ್ ಸೆಲೆಕ್ಟ್ ಮಾಡೋದಕ್ಕೆ ಡಿಸೈನ್ಸ್ ಕೇಳಿರೋದು. ಹೋಗ್ಬಿಟ್ಬಪ್ಪ. ಅಯ್ಯೋ ಅಮ್ಮ, ಈ ವಿಷಯ ಮೊದ್ಲೇ ಹೇಳ್ಬೇಕು ತಾನೆ, ಹಿಂಗೋ ಹಂಗ್ ಬರ್ತೀನಿ. ನಿಧಾನ ಮಾಯಾ. ಸದ್ಯ ನಿನ್ನೆ ಎಲ್ಲ ಮಗು ಬಗ್ಗೆ ತಲೆ ಕೆಡಿಸ್ಕೊಂಡಿದ್ಲು, ಇವತ್ತೆಲ್ಲ ಮರ್ತಿದ್ದಾಳಲ್ಲ. ಏನ್ ಶಾಸ್ತ್ರಿಗಳೇ, ಇವತ್ತು ಸ್ವಯಂವರಕ್ಕೆ ಎಷ್ಟ್ ಜನ ಕರ್ಕೊಂಬಂದಿದ್ರಿ? ಶುಭ ಸಂಖ್ಯೆ 3. ಆದ್ರೆ ಒಬ್ಬರೇನೋ ಒಬ್ರು ಜೋರು. ನೀವು ಯಾರನ್ನೇ ಸೆಲೆಕ್ಟ್ ಮಾಡಿ, ಜೋಡಿ ಮಾತ್ರ ಸೂಪರ್. ಹೋದ ಸಲನು ಹೀಗೆ ಹೇಳಿದ್ರಿ, ಲಾಸ್ಟ್ ಟೈಮ್ ತಂದಿದ್ ಫೋಟೋ ನನ್ ಮಗನಿಗಿರ್ಲಿ, ನನಗೆ ಇಷ್ಟ ಆಗಿಲ್ಲ. ಹೌದು ಹೌದು, ಈಗಿನ ಕಾಲದಲ್ಲಿ ಮನೆಗೆ ಬರೋ ಸೊಸೆ ಮಗನ್ಗಿಷ್ಟ ಆಗದಿದ್ರು ಪರವಾಗಿಲ್ಲ, ಅತ್ತೆಗಿಷ್ಟ ಆಗ್ಲೇಬೇಕು. ಯಾಕಂದ್ರೆ ಮನೆಗ್ ಬರೋಳು ಮಗನ್ ಜೊತೆ ಬಾಡೋದ್ಕಿಂತ ಅತ್ತೆನ ಸಂಭಾಳಿಸೋದೇ ಜಾಸ್ತಿ ಇರುತ್ತೆ. ಪ್ರಭು, ಈಗ ನಾನ್ ತಂದಿರೋ ಫೋಟೋಗಳು ನೋಡಿ ಪ್ರಭುಗಳೇ, ಅದು ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ನನ್ನ ಅರ್ಧ ಮಿಷನ್ ಮಿಷನ್ ಇಲ್ವೇ? ಡೋಂಟ್ ವರಿ, ನಿಮ್ ಅರ್ಧ ಕಮಿಷನೇ ಬೋಳಿಸ್ಬಿಡ್ತೀನಿ. ತಿನ್ನು ಅಮ್ಮ. ನೀವು ತುತ್ತಿಡೋದ್ ಮುಗ್ದಿದ್ರೆ ಮುತ್ತಿಡೋಳ್ ನೋಡೋಣವೇ. ಹಾ ಬಂದೆ, ಬರ್ತೀವಿ, ಬರ್ತಾ ಇದ್ದೀನಿ. ನೋಡಿಮ್ಮ, ಈ ಹುಡುಗಿ ಲಕ್ಷಾಧೀಶ್ವರಳು, ಈ ಹುಡುಗಿ ಕೋಟ್ಯಾಧೀಶ್ವರಳು, ಈ ಹುಡುಗಿ ಡಾಕ್ಟರ್ ಬಟ್ ನೋ ಫಾದರ್, ಆದ್ರೆ ಬೇಕಾದಷ್ಟು ಪ್ರಾಪರ್ಟಿ ಇದೆ. ಈ ಹುಡುಗಿ ಓಕೆ. ಲೇ ಲೇ ಲೇ, ಮದುವೆ ಆಗೋನು ಅವನು ಕಣೆ, ಅವನಿಗೂ ಸ್ವಲ್ಪ ಚಾನ್ಸ್ ಕೊಡೆ. ನೀವ್ ಸುಮ್ನೆ ಕುತ್ಕೊಳ್ತೀರಾ? ಆಯ್ತು ಮಗ್ನೆ, ಇವಳು ಡಾಕ್ಟರ್, ಇವಳನ್ನ ಮದ್ವೆ ಆದ್ರೆ ಇಬ್ರು ಒಟ್ಟಿಗೆ ಹಾಸ್ಪಿಟ್ಲಿಗೆ ಹೋಗ್ಬೋದು, ಇಬ್ರು ಒಟ್ಟಿಗೆ ಹಾಸ್ಪಿಟ್ಲ್ ಇಂದ ಮನೆಗ್ ಬರ್ಬೋದು. ಅಮ್ಮ, ಗಂಡ ಹೆಂಡತಿ ಇಬ್ರು ಡಾಕ್ಟರ್ಸ್ ಆದ್ರೆ ನಮಗ್ ನಾವೇ ಪೇಷಂಟ್ ಗಳಾಗ್ತೀವಿ. ನಾನು ಹೇಳದ್ನಲ್ಲ, ಒಂದೇ ಪ್ರೊಫೆಷನಲ್ ಇರೋರು ಬೇಡ ಅಂತ. ಗಂಧಾನಾಡೆ ದಾನೆ ದಾನೆ ತಂದಾನೆ
ಈ ಊರ್ ಬಸ್ವಿ ಇಲ್ಲಿಗೆ ಯಾಕೆ ಬಂದ್ಲು? ಹತ್ತರ ಹನುಮ ಯಾರು ಊರ್ ಬಸ್ವಿ? ಪ್ರಭುಗಳೇ, ನಿಮ್ ಹೆಂಡತಿಗೆ ಹೇಳಿ ಮಾತ್ನಲ್ಲಿ ಹಿಡ್ತಾ ಇಡ್ಕೊಂಡು ಮಾತಾಡೋದಕ್ಕೆ. ಏಯ್, ಏನೇ ಮಾಡ್ತೀಯ? ನಾನೇ ಅವಳೆ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು. ಯಾಕೆ? ಯಾಕೆ ಅಂದ್ರೆ ನೋಡು, ನಾಳೆ ದಿನ ನನ್ನ ಮದ್ವೆಗೆ ಹುಡುಗಿಗೆ ಒಂದು ಸ್ಪೆಷಲ್ ಆಗಿರೋ ಡ್ರೆಸ್ನ ಹೊಲಿಸ್ಬೇಕು ಅಂತಿದ್ದೆ. ಅದಕ್ಕೆ ಡಿಸೈನ್ ತೋರಿಸು ಅಂತ ಕೇಳಿದ್ದೆ. ಪಾಪ ಅದನ್ನ ತೋರಿಸೋದಕ್ಕೆ ಬಂದಿದ್ದಾಳೆ ಅಷ್ಟೇ. ನಿಮ್ ಸೊಸೆ ಮಹಾರಾಣಿನ ಕರೀರಿ, ಡಿಸೈನ್ ತೋರಿಸಿ ಆಳ್ತೆ ತಗೊಂಡು ಹೋಗ್ತೀನಿ. ಅಯ್ಯೋ, ಅಷ್ಟೊಂದು ಆತರ ಯಾಕೆ ಮೇಡಮ್? ಈಗ ತಾನೇ ಬಂದಿದ್ದೀರಾ? ಇರಿ, ಒಂದ್ 5 ನಿಮಿಷ ಫೋಟೋ ಸೆಲೆಕ್ಟ್ ಮಾಡ್ಬಿಡ್ತೀನಿ. ಹಾ, ಏನ ಸೆಲೆಕ್ಟ್? ಹಾ, ಸೆಲೆಕ್ಟ್. ಅಯ್ಯೋ, ನನಗೋಸ್ಕರ ಒಂದ್ 5 ನಿಮಿಷ ವೇಟ್ ಮಾಡಲ್ವಾ? ಫೈನಲ್ ಮಾಡ್ಬಿಡ್ತೀನಿ. ಹಾ, ಕೊಡಮ್ಮ. ಶಾಸ್ತ್ರಿಗಳೇ, ಏನಪ್ಪ ಈ ಹುಡುಗಿ ವೇಸ್ಟ್ ರೀ? ಯಾಕಪ್ಪ? ಕಣ್ಣೊಡೆಯ ಕಣ್ಣೊಡೆಯ, ಹಾಲಿನ ಬಟ್ಲಲ್ಲಿ ಒಳ್ಳೆ ದ್ರಾಕ್ಷಿ ಇತ್ತಾಗಿದೆ. ಅಲ್ಲ, ನೀವ್ ಹೇಳೋದು ನಿಜಾನೇ, ಕಣ್ಣೇನೋ ದ್ರಾಕ್ಷಿ ಇದ್ದಾಗೆ ಇದೆ. ಆದ್ರೆ ಮೂಗು ನಮ್ಮ ಮಾಯ ತರ ಇಲ್ವೇ? ಮತ್ತೆ ನೆಕ್ಸ್ಟ್ ಫೋಟೋ. ಇನ್ನು ಈ ಹುಡುಗಿ ಕಣ್ಣು ಮೂಗು ಎಲ್ಲನು ಓಕೆ ಶಾಸ್ತ್ರಿಗಳೇ, ಆದ್ರೆ ಇಲ್ಲೊಂದು ಸಮಸ್ಯೆ ಇದೆಯಲ್ಲ. ಏನು? ಹಾ, ಹೈಟ್. ಹೈಟು ನಮ್ಮ ಮಾಯ ಅಷ್ಟಿಲ್ವಲ್ಲ ಅಂತ. ಶಾಸ್ತ್ರಿಗಳೇ, ಇನ್ನೇನಪ್ಪ ಈ ಮೂರನೇ ಹುಡುಗಿ ಫೋಟೋ ಪರವಾಗಿಲ್ಲ, ಮೂಗು ಕಣ್ಣು ಹೈಟು ಎಲ್ಲ ಕರೆಕ್ಟ್ ಆಗೇ ಇದೆ. ಆದ್ರೆ ಏನ್ ಮಾಡೋದು, ಕಲರ್ ಮಾತ್ರ ನಮ್ಮ ಮಾಯ ಅವ್ರ ತರ ಇಲ್ವೇ? ಅರ್ಥವಾಯ್ತು. ಎಲ್ಲದಕ್ಕೂ ಮಾಯನಂಗೆ, ಮಾಯಿನ ತರ ಅಂತ ಯಾಕೆ ಕೇಳ್ತೀಯ? ಮಾಯನೆ ಕೇಳ್ಬಿಡೋಣ. ಮಾಯ ಮಯವೀ ಜೀವನ ಯೋಚಿಸೆ. ಏನಮ್ಮ ಮಾಯ, ಡಾಕ್ಟ್ರು ನಿನ್ನ ತುಂಬಾ ಇಷ್ಟಪಡ್ತಾರೆ ಅನ್ಸುತ್ತೆ. ನೀನ್ ಓಕೆ ಅಂದ್ರೆ 3x7 ಫ್ರೀ ಬ್ರೋಕರೈಸು. ಪಿಪಿ ಪಿ ಅಂತ ವಾಲ್ಗ ಊದ್ಸ್ಬಿಡೋದೇನೆ. ಏನತ್ಯಾ ಹತ್ತರ ಹನುಮ? ಯೋ ಅಂಜನಯ್ಯ, ಸ್ವಲ್ಪ ಬಾಯಿ ಮುಚ್ತೀಯಾ? ಏನೋ ವಾಲ್ಗ ಊದಿಸ್ಬಿಡ್ತಾನಂತೆ, ಹೆಚ್ಚಿಗೆ ಮಾತಾಡಿದ್ರೆ ಮುಖ ಊದಿಸ್ಬಿಡ್ತೀನಿ. ಯೋ ಡಾಕ್ಟ್ರೆ, ಏನೋ ನಮ್ ಪ್ರಭುಗಳ ಮಗ ಅಂತ ಸುಮ್ನೆ ಬಿಡ್ತಿದ್ದೀನಿ, ಇಲ್ಲ ಅಂದಿದ್ರೆ ಏನಾದ್ರೂ ಮಾಡ್ಕೊ. ನೀನು ಮೊದ್ಲು ನಮ್ಮಅಮ್ಮ ಬುದ್ಧಿ ಹೇಳ್ಬೇಕು, ಇವ್ರಿಗೂ ನನ್ಗೂ ಆಗಲ್ಲ ಅಂತ ಗೊತ್ತಿದ್ರು ಇವ್ರು ಕರೆದ ತಕ್ಷಣ ಕಳಿಸ್ಬಿಡ್ತಾಳೆ. ಈ ಮನೇಲೋ ಒಬ್ಬೊಬ್ರು ಒಂದೊಂದು ವಿಚಿತ್ರ ಪ್ರಾಣಿಗಳು. ಮಾಯಾ, ಇವನೊಬ್ಬ, ನೀನು ಅವನ ತರನೇ ವಿಚಿತ್ರವಾಗಿ ಆಡ್ತೀಯ. ಜೀವ ಇಲ್ದಿರೋ ಬೈಕ್ ಏನನ್ನ ಅರ್ಥ ಮಾಡ್ಕೊಳ್ತಾ ಇದೆ? ನೀನ್ ಅರ್ಥ ಮಾಡ್ಕೊಳ್ತಾ ಇಲ್ಲ. ಏನ್ ಅರ್ಥ ಮಾಡ್ಕೋಬೇಕು? ಏನು ಇಲ್ಲ. ಅಲ್ಲ, ಏನ್ ಮಾಯಾ, ನೀನು ದೊಡ್ಡೋರ್ ಹತ್ರ ಆತರ ಇನ್ಸಲ್ಟ್ ಹಾಕೋಗಿ ಯಾರಾದ್ರೂ ಮಾತಾಡ್ತಾರಾ? ಹಾ, ನನಗ್ ಇನ್ಸಲ್ಟ್ ಆದ್ರೆ ಎದುರುಗಡೆ ಇರೋರ್ ಯಾರೇ ಆದ್ರೂ ಮುಖ ಮುತಿ ನೋಡಲ್ಲ. ನಿನ್ ಪುಣ್ಯ, ಬರೀ ಮಾತ್ನಲ್ ಮುಗಿಸಿದ್ದೀನಿ. ಅಯ್ಯೋ, ಆಯ್ತಾಯ್ತು, ಕೂಲ್. ಇದಕ್ಕ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀಯ? ಅಲ್ಲ, ನನ್ ಕಾಲ್ ಪೆಟ್ಟಾಗಿ ಉಣುಕಿದ್ರು ನಿನ್ನ ಮಾತಾಡ್ಸ್ಬೇಕು ಅಂತ ಅಲ್ಲಿಂದ ಓಡೋಡ್ ಬಂದೆ. ನೀನ್ ನೋಡಿದ್ರೆ ಈ ತರ ಉರಿದ್ ಬೀಳ್ತಿದ್ಯಾ? ಏನ್ ಹೇಳಿ, ನಾನೇನ್ ಓಡ್ಬಾ ಅಂತ ಕರೆದ್ನ? ಯಾವ ಬೇಲಿ ಹಾಕೋಗಿದೆ ಕಾಲ್ ಮುರ್ಕೊಳಕ್ಕೆ? ಬೇಲಿ ಅಲ್ಲ, ರಾವಣ ದಹನದ ಹತ್ರ ಒಬ್ರನ್ನ ಕಾಪಾಡೋದಕ್ಕೆ ಅಂತ ಹೋಗಿ ನನಗೆ ಈ ಪರಿಸ್ಥಿತಿ ಬಂತು. ಆದ್ರೇನಂತೆ, ನೀನ್ ಮೂಳೆ ಡಾಕ್ಟರ್ ತಾನೆ, ಒಂದ್ ಕಟ್ ಹಾಕೊಳಕ್ಕೇನು? ಅಲ್ಲ, ಕಟ್ ಹಾಕ್ಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ, ಅದನ್ನ ಕೈಗೆ ಸಿಗ್ತಾ ಇಲ್ಲ. ಆದ್ರೆ ನಾನು ಹೇಳಿದ್ದು ನಿನ್ನ ಕಾಪಾಡೋದಕ್ಕೆ ಹೋಗಿ ನನಗೆ ಪೆಟ್ಟು ಬಿತ್ತು ಅಂತ ಅಷ್ಟೇ. ಎಲ್ಲಿ, ಯಾವ ಕಾಲು ಅದು? ಹಾ, ಈ ಕಾಲು ಅದು ಇಲ್ಲಿ. Thank you.
ಅದು ಬ್ಯಾಲೆನ್ಸ್ ಸ್ಲಿಪ್ ಆಗಿ ಬಿದ್ದೆ ಅಷ್ಟೇ, ಬೇರೇನೂ ಇಲ್ಲ. ಈ ಡಬ್ಬಗಳೇ ಬೇಡ ಅಂತ ಹೇಳೋದು ಏನೋ, ನೆನ್ನೆ ಸೇವ್ ಮಾಡಿದ್ಯಾ ಅಂತ ಸುಮ್ನೆ ಬಿಡ್ತಾ ಇದೀನಿ. ಇಲ್ಲ ಅಂದಿದ್ರೆ ಕಾಲ್ ಮುರ್ದ್ ಕೈ ಕೊಡ್ತಿದ್ದೆ. ಅಯ್ಯೋ, ಇವಾಗ ನಾನಂತದ್ ಏನ್ ಮಾಡ್ದೆ ಅಂತ. ಮಾಯಾ, 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 ಜನ ಮನೇಲಿದ್ದೀರಾ, ಯಾರೊಬ್ರಿಗಾದ್ರೂ ಜವಾಬ್ದಾರಿ ಅನ್ನೋದಿದ್ಯಾ? ಇದಕ್ಕೆನ ನಾವು ನಿಮಗೆ ಕೈ ತುಂಬ ಸಂಬಳ ಕೊಟ್ಟು ಕೆಲ್ಸಕ್ಕಿಟ್ಕೊಂಡಿರೋದು? ಹಾ ಮೇಡಮ್, ಮುಚ್ಚು ಬಾಯ್. ಮುದ್ದು ಜವಾಬ್ದಾರಿ ಇವ್ರಿಗಿಂತ ನಿನಗೆ ಜಾಸ್ತಿ ಇರೋದು. ಫಸ್ಟ್ ಆಫ್ ಆಲ್, ಅವಳ ರೂಮಿಂದ ಹೇಗ್ ಆಚೆ ಬಂದ್ಲು, ಮೇಲ್ ಹೇಗ್ ಹೋದ್ಲು? ಅಕಸ್ಮಾತ್ ನನ್ನ ಮುದ್ದುಗ್ ಏನಾದ್ರೂ ಆಗಿದ್ದಿದ್ರೆ ನಾನು ನನ್ನ ಗಂಡ ಏನಾಗ್ತಿದ್ವಿ ಗೊತ್ತಾ? ಅವಳ ಮೇಲೆ ಪ್ರಾಣನ ಇಟ್ಕೊಂಡಿರೋ ಅಪ್ಪಾಜಿಗೆ ಯಾರ್ ಸಮಾಧಾನ ಹೇಳ್ತಿದ್ದವರು? ಮನ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇದ್ರು ನನ್ನ ಮುದ್ದನ ರೂಮಲ್ಲಿ ಕೂಡ ಹಾಕಿ ಕೈದಿ ತರ ಯಾಕೆ ಬೆಳೆಸ್ತಾ ಇದೀವಿ ಅಂತ ಗೊತ್ತಾ? ಅವಳಿಗೆ ಮನ್ಸು ಸರಿ ಇಲ್ಲ, ಆಚೆ ಬಂದ್ರೆ ಅವಳನ್ನ ಅವಳು ಏನ್ ಮಾಡ್ಕೊಂಡ್ ಬಿಡ್ತಾಳೋ ಅನ್ನೋ ಭಯದಿಂದ ಅವಳನ್ನ ರೂಮಲ್ಲಿ ಕೂಡ ಹಾಕಿ ಬೆಳೆಸ್ತಾ ಇದೀವಿ. ಅವಳು ಸೇಫ್ಟಿಗೆ ಅಂತ ತಾನೆ ನಿನ್ನ ಕೆಲ್ಸಕ್ಕಿಟ್ಕೊಂಡಿರೋದು. ಕ್ಷಮಿಸಿ ಮೇಡಮ್, ಇನ್ಮೇಲೆ ಈ ರೀತಿ ನಡೀದೇ ಇರೋ ನೋಡ್ಕೊಳ್ತೀನಿ. ಮಿನಿ, ಸಮಾಧಾನ ಮಾಡ್ಕೊ. ಅಲ್ಲ, ಈಗ ಮಗುಗೇನು ಆಗಿಲ್ಲ ತಾನೆ? ಕೂಲ್ ಡೌನ್, ಕೂಲ್ ಡೌನ್ ಡಿಯಾ, ಕೂಲ್ ಡೌನ್. ಮನೆಯಲ್ಲಿ ಕೇರ್ ಟೇಕರ್ ಇದ್ರು ನಮ್ಮೆಲ್ಲರೂ ನಿಲ್ಲಿಸಿ ಯಾಕೆ ಬೈತಿದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಿ ಕೊರಿತಾ ಇರಬೇಕು ಅಲ್ವಾ? ಹಾಗನ್ಸೋದು ಸಹಜನೇ. ಈ ಮನೆಯಲ್ಲಿ ಕೊಟ್ಟ ಕೆಲಸಕ್ಕಿಂತ ಮಾಡೋ ಕೆಲಸ ಜಾಸ್ತಿ ಇರುತ್ತೆ. ಕೆಲಸ ಮಾಡುವಾಗ ಗಮನ ಒಂಚೂರು ಆಚೆ ಈಚೆ ಆಯ್ತು, ಚರ್ಮ ಚರ್ಮ ಸುಲಿದು ಬಿಡ್ತೀನಿ. ಅರ್ಥ ಆಯ್ತಾ? ಔಟ್. ನಿಂತ್ಕೋ. ತಗೋ ತಗೋ, ಪರವಾಗಿಲ್ಲ. ತಗೋ ಅನ್ನಲ್ಲ, ತಗೊಂಡಿದ್ದಾಯ್ತು ತಾನೆ. ಬಂದೆ.
ಹಾ, ಹೌ ಕ್ಯಾನ್ ಐ ಹೆಲ್ಪ್ ಯು? ಏನಯ್ಯ ಮಾಡ್ತಿದ್ದೆ ಅಲ್ಲಿ? ನಾನ ಆಕ್ಚುಲಿ ಅಲ್ಲಿ ಗಾರ್ಡನ್ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೆ. ಓಹೋ, ಸೂಜಿ ಚುಚ್ಚದ್ ಬಿಟ್ಬಿಟ್ಟು ಈ ಸ್ಕ್ಯಾನಿಂಗ್ ಎಲ್ಲ ಯಾವಾಗಿಂದ ಶುರು? ಅಯ್ಯೋ, ಯಾವತ್ತಿಂದ ಶುರು ಮಾಡ್ಕೊಂಡಿದ್ದೀನಿ, ಇವತ್ತು ಗೊತ್ತಾಗಿದೆ ನಿನಗಷ್ಟೇ. ಹತ್ತರೆ ಹನುಮ, ಯಾಕಯ್ಯ ತೋರ್ಸಯ್ಯ ಫೋಟೋನ. ಮರ್ಯಾದೆಯಿಂದ ಡಿಲೀಟ್ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ಏನ್ ಮಾಡ್ಬಿಡ್ತೀಯ? ಮೊಬೈಲ್ ಕಿತ್ ಬಾವಿಗೆ ಹಾಕ್ತೀನಿ. ಹಾಕು ನೋಡೋಣ. ಯಾರ್ ಬಂದಿದ್ದಾರೆ ಅಲ್ಲ? ಅದ್ ಯಾಕೆ ಯಾವಾಗ ನೋಡಿದ್ರು ಸಿಡ್ತಾ ಇರ್ತೀಯಲ್ಲ, ಹೆಣ್ಮಕ್ಳು ನಗ್ತಾ ಇದ್ರೆ ಚೆಂದವಾಗಿ ಕಾಣಿಸ್ತಾರೆ. ಇಲ್ಲಿ ಒಂದ್ಸಲ ಸ್ಮೈಲ್ ಮಾಡು. ಇಲ್ಲಿ ನೋಡು, ಸ್ಮೈಲ್. ಅರೆ ನಿಖಿಲ್, ಅಂಟಿ ನೀನ್ ಯಾಕಪ್ಪ ಇಷ್ಟು ದೂರ ಬರಕ್ ಹೋದೆ? ಅಂಗಡಿ ಹತ್ರನೇ ಬಂದಿದ್ರೆ ಬಾಡಿಗೆ ಅಲ್ಲೇ ಕೊಡ್ತಿದ್ನಲ್ಲ. ಅಮ್ಮ, ತಿಂಗಳಿಗೆ ಒಂದೇ ಸರಿ ಬಾಡಿಗೆ ಕಟ್ಟೋದು, ಎರಡೆರಡು ಸರಿ ಅಲ್ಲ. ಮೊನ್ನೆ ಏನು ಕೊಟ್ಟಿದ್ ಮರ್ತ್ಬಿಟ್ಯಾ? ಅಯ್ಯಯ್ಯೋ, ಮರ್ತೆ ಬಿಟ್ಟೆ ನೋಡು. ಮತ್ ಯಾಕೆ ನಿಖಿಲ್ ಬಂದಿ? ಅಯ್ಯೋ ಆಂಟಿ, ನಾನ್ ಬಂದಿರೋದು ನಿಮಗೆ ಬಿ ಪಿ ಚೆಕ್ ಮಾಡೋದಕ್ಕೆ ಅಂತ. ಬಾಪ್ಪ ಒಳಗ ಕೂತ್ಕೋ. ಒಂದ್ ನಿಮಿಷ, ಒಂದ್ ತೊಟ್ ಕಾಫಿ ತಗೊಂಡ್ಬಂದ್ಬಿಡ್ತೀನಿ. ಅಯ್ಯೋ ಆಂಟಿ, ಕಾಫಿ ಟೀ ಅಲ್ಲ, ಯಾಕೆ? ಬನ್ನಿ, ಬಿ ಪಿ ಚೆಕ್ ಮಾಡ್ಬಿಡ್ತೀನಿ ಫಸ್ಟ್. ಇಷ್ಟ ದೂರ ಬಂದಿದ್ಯಾ, ಒಂದ್ ತೊಟ್ ಕಾಫಿನೂ ಕೊಡದೆ ಹೇಗೆ? ಒಂದೇ ಒಂದ್ ನಿಮಿಷ ಆಂಟಿ, ಫಾರ್ಮಾಲಿಟೀಸ್ ಅಲ್ಲ. ಯಾ ಅವರೇ ಬೇಡ ಅಂತಿದಾರ್ ತಾನೆ, ನಿಂದೇನು? ಬಾ ಬಿ ಪಿ ಚೆಕ್ ಮಾಡಿಸ್ಕೋ ಬಾ. ಅಲ್ವೇ, ಕೂತ್ಕೋ 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 ಕೂತ್ಕೋ. ಅಮ್ಮ ಕೂತ್ಕೋ, ಓಪನ್ ಮಾಡಿ ನಿಮ್ಮ ಅಂಗಡಿನ. ಇದು ಅಂಗಡಿ ಅಲ್ಲ ಮೇಡಮ್, ನನ್ನ ಮೆಡಿಕಲ್ ಕಿಟ್. ಓಕೆ, ಕೈ ಕೊಡಿ ಆಂಟಿ. ಯಾಕಾಂಟಿ, ಟ್ಯಾಬ್ಲೆಟ್ಸ್ನ ರೆಗ್ಯುಲರ್ ಆಗಿ ತಗೊಳ್ತಾ ಇಲ್ವಾ ನೀವು? ಅದು ಒಂದು ವಾರಕ್ಕೆ ಮುಂಚೆ ಮಾತ್ರೆ ಮುಗ್ದೋಯ್ತು. ಅಲ್ಲೇ ಕವರು ದುಡ್ಡು ಎಲ್ಲ ಇಟ್ಟಿದ್ದೆ, ಮಾಯಂಗೆ ಹೇಳಕ್ ಮರ್ತ್ಬಿಟ್ಟೆ. ಒಂದು ವಾರ ಆಯ್ತಾ ನೀವು ಟ್ಯಾಬ್ಲೆಟ್ಸ್ ತಗೊಂಡು? ನೋಡಿ ಆಂಟಿ, ಯಾವುದೇ ಕಾರಣಕ್ಕೂ ಬಿ ಪಿ ಟ್ಯಾಬ್ಲೆಟ್ಸ್ನ ಮಾತ್ರ ನೆಗ್ಲೆಕ್ಟ್ ಮಾಡಲೇಬಾರ್ದು. ಅಲ್ಲ, ನಾಳೆ ದಿನ ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ? ಇಟ್ಸ್ ಓಕೆ, ಬಿ ಪಿ ಟ್ಯಾಬ್ಲೆಟ್ಸ್ ನನ್ನ ಕಿಟ್ಟಲ್ಲೇ ಇರಬೇಕು, ಒಂದ್ಸಲ ಚೆಕ್ ಮಾಡ್ತೀನಿ. ಹಾಂ, ಸಿಕ್ತು, ಮೊದ್ಲಿ ದಿನ ತಗೊಳ್ಳಿ ಪ್ಲೀಸ್. ಸಾರಿ ಸಾರಿ. ಹಾಂ, ಒಂದ್ ನಿಮಿಷ. ಅಲ್ಲ, ಆಂಟಿಗಂತೂ ಜ್ಞಾಪಕ ಇರಲ್ಲ, ಅವ್ರಿಗೆ ಜ್ಞಾಪಕ ಇಲ್ಲ ಅನ್ನೋ ವಿಷಯ ನಿನಗೂ ಜ್ಞಾಪಕ ಇಲ್ವಾ? ಅಟ್ಲೀಸ್ಟ್ ನೀನಾದ್ರೂ ಅವ್ರಿಗೆ ಟೈಮ್ ಸರಿಯಾಗಿ ಟ್ಯಾಬ್ಲೆಟ್ಸ್ ಕೊಡ್ಬೇಕು ತಾನೆ? ಏನ್ ಮಾಯ ನೀನು, ನಿನಗೂ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಹೀಗೇನ ಆಂಟಿ ನಾ ನೋಡ್ಕೊಳ್ಳೋದು? ಹಾ, ನೀನ್ ಇಲ್ಲಿಗೆ ಬಂದಿರೋದು ಅಮ್ಮಂಗ್ ಬಿ ಪಿ ಚೆಕ್ ಮಾಡೋದಕ್ಕ, ಇಲ್ಲ ನನಗ್ ಬುದ್ಧಿವಾದ ಹೇಳೋದಕ್ಕ? ಅದು ಈಗ ಯಾರ ಹತ್ರ ಏನ್ ಇಲ್ವೋ ಅದನ್ನ ಹೇಳ್ತೀವಪ್ಪ ಅಷ್ಟೇ. ಬೇಡ ನೋಡು, ನನ್ನ ಬಾಯ್ ಬಿಟ್ರೆ ಕೆಟ್ಟ ಮಾತು ಬರುತ್ತೆ, ಅದಕ್ಕೆ ಮೊದ್ಲು ಜಾಗ ಖಾಲಿ ಮಾಡು. ಈಗ ನಾನು ಏನ್ ಮಾಡ್ ಮಾಯ? ಒಂದ್ ನಿಮಿಷ. ಹೊರಡ್ತೀನಿ, ಆದ್ರೆ ಹೊರಡೋದಕ್ಕೂ ಮುಂಚೆ ಒಂದ್ ಸ್ವಲ್ಪ ಕಾಫಿ ಕುಡಿಯೋಣ ಅನ್ಸ್ತು. ಅದಕ್ಕೆ ಆಗ್ಲಿ ಅಮ್ಮ ಕೇಳಿದ್ರು ತಾನೆ, ಬೇಡ ಅಂದೆ. ನಿನ್ ಕೈಯಾರೆ ಕುಡಿಯೋಣ ಅನ್ಸ್ತು, ಅದಕ್ಕೆ ಬೇಡ ಅಂದೆ. ಕಾಫಿ ಇದಕ್ಕೇನು ಕಮ್ಮಿ ಇಲ್ಲ. ಥ್ಯಾಂಕ್ಸ್. ಹಾ,